ಅಬ್ಜಲ ಪೂರ್ವ ಸಂಘದ ವತಿಯಿಂದ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ಮಾತ್ಮರಾಗಿರತಕ್ಕಂತವರು ಒಂದು ಮಾತು ಹಿಂಗೆ ಹೇಳಿದ್ರಲ್ಲ ಚರ್ಮನ ಏನಪ್ಪ ಮಾತು ಇಳಿಯ ನಿಮ್ಮ ದಾನ ಬೆಳೆಯು ನಿಮ್ಮ ದಾನ ಹೌದು ಹೌದು ಇಳಿಯ ನಿಮ್ಮ ದಾನ ಬೆಳೆಯು ನಿಮ್ಮ ದಾನ ಸುಳದು ಸೂಸುವಂತ ಗಾಳಿಯು ನಿಮ್ಮ ದಾನ ಹೌದು ಹೌದು ನಿಮ್ಮ ದಾನವನ್ನುಂಡು ಬಗಳುವ ಕುಣ್ಣಿಗಳನ್ನ ಹೌದು ಏನೇನ್ ಬೇಕಾಣ ರಾಮನಾಥ ಅಂತ ಹೇಳಿ ಹೌದು ಜೇಡರ ದಾಸಿಮಯನವರು ಈ ಮಾತು ಹೇಳಿದ್ರು ಈ ಮಾತು ಯಾಕೆ ಹೇಳಬೇಕಾಗಿತ್ತು ಇದೇ ಮಾತು ಯಾಕೆ ಹೇಳಿದ್ರು ಅಂತ ಕೇಳಿದ್ರೆ ಹೌದು ಎಲ್ಲನೂ ಭಗವಂತಂದೇ ಐತಿ ಚೇರ್ಮನ್ ಹೌದು ಹೌದು ಒಂದು ಹುಣ್ಣು ಕಡ್ಡಿ ಸಹಿತ ಅಳಗಿಡಬೇಕಾದ್ರೆ ಭಗವಂತ ಕಾರಣದನ ಹೌದು ಕಲ್ಲಿನೊಳಗಿರತಕ್ಕಂತ ಕಪ್ಪಿಗೆ ಸಹಿತ ಆಹಾರ ನೀಡುವ ಭಗವಂತದನ ಹೌದು ಹೌದು ಅಂದ್ರೂ ಕೂಡ ಮನುಷ್ಯ ಹೌದು ಇದು ನಾನೇ ತಯಾರು ಮಾಡಿನಿ ಇದು ನಂದಿಂದೆ ಆಗಿದೆ ಅಂತ ತಿಳಿದುಕೊಂಡು ಬೆಲೆ ಫಿಕ್ಸ್ ಮಾಡ್ಯಾನ ರೇಟ್ ಫಿಕ್ಸ್ ಮಾಡ್ಯಾನ ಎಲ್ಲಿ ಭೂಮಿ ಮೇಲೆ ಭೂಮಿ ಮೇಲೆ ಹೌದು ಹೌದು ಒಂದು ಹೊಟ್ಟೆಯಲ್ಲಿ ಹೋಗಿ ಹೌದು ಒಂದು ಲೀಟರ್ ನೀರಿನ ಬಾಟಲಿ ನೀರು ತಗೊಂಡು ನೀರು ಕುಡಿಬೇಕಾದ್ರೆ ಹೌದು ಹೌದು ಅದರ ಮ್ಯಾಗ 20 ರೂಪಾಯಿ ಬರ್ದಿರ್ತಾರೆ ಬರ್ತಾರೆ ಕರಿ ತಂಗಿನ ಸೈಡಿಗೆ ಒಂದು ಮನುಷ್ಯ ಕುಡಿತಕ್ಕಂತ ನೀರಿಗೆ ಹೌದು 20 ರೂಪಾಯಿ ರೊಕ್ಕ ಕೊಡಬೇಕಾಗ್ಯದ ಹಾ ಕೊಡಬೇಕಲ್ಲ ಮತ್ತ 284 ಲಕ್ಷ ಜೀವರಾಶಿಗಳಿಗೆ ನೀರು ಕೊಟ್ಟಿರತಕ್ಕಂತ ಭಗವಂತ ರೊಕ್ಕ ಕೇಳೇನ ಏನು ಇಲ್ಲ ಏನಿಕ್ಕೆ ಅನ್ನಂಗಿಲ್ಲ ಹೊಟ್ಟೆಯಲ್ಲದವರು ಒಂದು ಊಟಕ್ಕೆ 50 ರೂಪಾಯಿ 100 ರೂಪಾಯಿ ಅಂತ ಹೇಳಿ ರೇಟ್ ಫಿಕ್ಸ್ ಮಾಡಿರ್ತಾರೆ ಅವರು ಹೌದು 284 ಲಕ್ಷ ಜೀವರಾಶಿಗಳಿಗೆ ಅನ್ನ ಹಾಕಿರತಕ್ಕಂತ ಭಗವಂತ ರೇಟ್ ಫಿಕ್ಸ್ ಮಾಡೇನ ಏನು ಇಲ್ಲ ಅವನು ಏನಿಕ್ಕೆ ಅನ್ನಂಗಿಲ್ಲ ಇದನ್ನ ಬಿಡು ನಿಂದ ಇಲ್ಲ ಹಾ ಒಂದು ತಿಂಗಳು ಹೋಯ್ತು ಎರಡು ತಿಂಗಳು ಹೋಯ್ತು ಅಂದ್ರೆ ಹೌದು ಹೌದು ಕರೆಂಟ್ ಬಿಲ್ಲಿನ ಅವರು ಮನೆಗೆ ಬಂದು ಕರೆಂಟ್ ಕಲೆಕ್ಷನ್ ಕಟ್ ಮಾಡ್ತಾರೆ ಯಾರು ಜಸ್ಟ್ ಅಲ್ಲ ಅವರು ಇಲ್ಲ ಬಿಎಸ್ಎನ್ಎಲ್ ಏ ಹಾಗೆ ಮಾಡ್ಬರ್ತದೆ ಜಸ್ಟ್ ಅಲ್ಲ ಬರಬೇಕು ಅಂತ ಕೇಳೋರು ಬರೆ 60 ದಿನ ಬಿಲ್ ಕಟ್ಟಲಾರ್ ಬಟ್ಟಕ ಮನೆನೇ ಕತ್ತಲೆ ಕೇಳುತ್ತಾರೆ ನಂದು ಹಿಡ್ಕೊಂಡು ನಮ್ಮ ಮುತ್ತೇನ ಮುತ್ತೇನ ಹಿಡ್ಕೊಂಡು ಹೌದು ಹೌದು ಜಗತ್ತಿಗೆ ಬೆಳಕು ಕೊಟ್ಟಿರತಕ್ಕಂತ ಸೂರ್ಯಚಂದ್ರ ದೇವರುಗಳು ಬಿಲ್ ಕೇಳ್ಯಾರೆ ಏನು ಇಲ್ಲ ಅವರು ಏನು ಕೇಳಂಗಿಲ್ಲ ಬಿಲ್ ಕೇಳಿಲ್ಲ ಮತ್ತೇನು ಕೇಳಾರರು ನಮ್ಮ ಬಲ್ಲಿ ಇರತಕ್ಕಂತ ಸ್ವಚ್ಛವಾದ ದಿಲ್ ಕೇಳ್ಯಾರೆ ಚರ್ಮ ಹೌದು 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 ನಂಬು ನಂಬಲವೇ ಮನವೇ ಹಂಬಲಿಸಿ ಕೆಡಬೇಡ ಹೌದು ಹೌದು ಸಾಂಬನ ವಲಿಮೆಗೆ ನಂಬಿಗೆಯ ಕಾರಣ ಹೌದು ಹೌದು ದೇವರನ್ನ ನಂಬಿ ಜಗತ್ತಿನೊಳಗೆ ಯಾರು ಕೆಟ್ಟಿಲ್ಲ ದೇವರನ್ನ ನಿಂದಿಸಿ ಜಗತ್ತಿನೊಳಗೆ ಯಾರು ಉಳಿದಿಲ್ಲ ಕೇಳ್ಯಾರ ಹೌದು ಹೌದು ನಾವು ದೇವರನ್ನ ನಂಬಬೇಕಾಗ್ಯದ ನಾವು ಮಾಡುವಂತ ಕಾಯಕವನ್ನ ನಂಬಬೇಕಾಗ್ಯದ ನಂಬದಾಗಿ ಒಂದು ಮುಕ್ತಿ ಮಾರ್ಗಕ್ಕೆ ಹೋಗಿ ಮುಟ್ಲಿಕ್ಕೆ ಸಾಧ್ಯ ಐತಿ ಅಂತಕ್ಕಂಥದ್ದು ಮಾತು ಇವತ್ತಿನ ದಿವಸ ಹೇಳುದೈತಿ ನನ್ನ ಆತ್ಮೀಯ ಬಂಧುಗಳೇ ಹೌದು ಹೌದು ನಾನು ಹೋದ ಸಂದಿನೊಳಗ ಹೌದು ಒಂದು ನಗಸುವ ಕತಿ ಹೇಳಿದ ಚೇರ್ಮನ್ ಹೌದು ಹೌದು ಯಾಕೆ ಹೇಳಿದ ಅಂತ ಕೇಳಿದ್ರ ಸ್ವಲ್ಪ ಟೈಪ್ ಬಾಸ್ ಊಟದ ಉಪ್ಪಿನ ಕೈಯತ್ನ ಮಾಡಿದ್ರು ಹಂಗಲ್ಲ ಹೌದು ಜನರ ಆಕರ್ಷಣೆ ನಮ್ಮ ಮ್ಯಾಲಾಗಲಿ ಆ ಜನರ ದೃಷ್ಟಿ ನಮ್ಮ ಕಡೆ ಹರಿಲೆ ತಿಳಿದುಕೊಂಡು ಮಾತಾಡಿದ್ರು ಒಂದು ನಗಸುವಂತ ಕತಿ ಹೇಳದ ಕೂಡಲೇ ನಮ್ಮ ಸರ್ ಅವರು ಹೇಳಿದ್ರು ಏನಂದ್ರೆ ಹುಂಡವರ ಹೌದು ಕಾಗಕ್ಕ ಗುಬ್ಬಕ್ಕ ಕತ್ತಿ ದಯವಿಟ್ಟು ಬಳಸಲಿಕ್ಕೆ ಹೋಗಬೇಡ್ರಿ ಬಳಸಕ್ ಹೋಗ್ಬೇಡ್ರಿ ಮಾಡಿ ಹರಿಗರಿಸಬೇಡ್ರಿ ಬೆಳೆಯಪ್ಪದ ಹಾಲು ಮತ ಅಂತಕ್ಕಂಥದ್ದು ಹೆಂಗೈತಿ ಅಂತ ಕೇಳಿದ್ರ ಬೀಜಾಳ ಗುಂತಿ ಮ್ಯಾಲ ಮುತ್ತೆ ಮಾಡಿದ್ರೆ ಕಂಬಳಿ ಬೀಸಿ ಮಳಿ ಕರೆದಾನ ಹೌದು ಹೌದು ಹಾಲು ಮತದ ಕನಕ ದಾಸ ಡೊಳ್ಳು ಬಾರಿಸಿ ಮಳಿ ಕರೆದಾನ ಚಿಕ್ಕ ನರದಿಂದ ರೇವಣ ಸಿದ್ಧ ಚಿಲಿಮಿ ಸೇದಿ ಮಳಿ ಕರೆದಾನ ಹೌದು ಹೌದು ಮುಂಜಾನೆ ಎದ್ದ ಕೂಡಲೇನೆ ಕುರುಬರು ಮಾರಿ ನೋಡ್ಬೇಕು ಹಾಲು ಮತ್ತವ್ರು ಮಾರಿ ನೋಡ್ಬೇಕು ಹೌದು ಅಂತೇಳಿ ಹಿಂಗ ಹಿರಿಯರು ಹೇಳ್ಕೊತ ಬಂದಾರ ಹೌದ ಅಂತ ಸಂಪ್ರದಾಯದವರು ನಾವು ಅದೀವಿ ಕರೆ ಇದ್ರೊಳಗ ಕಾಗಿದ ಗುಬ್ಬಿದ ಕತ್ತಿ ಹೇಳಕ್ ಹೋಗ್ಬೇಡ್ರಿ ಸಿದ್ಧಾಂತಿಗೆ ವಿಷಯಗಳನ್ನ ಬೆಳೆಸ್ರಿ ಇದ್ರು ಎಲ್ಲ ಬಳಸ್ತೀನ್ರಿ ಬೆಳೆಸ್ತೀನ್ರಿ ಸರ್ ಅವ್ರ ಹೌದು ಮನಗುಳಿ ಎಲ್ಲಣ್ಣ ಮಾಸ್ತಾರ ಮಾತಿನ ಬಂಟ ಶಿರಸೈಲ ಕಾಕ ಕೋಗಿಲ ಕಂಟ ಹೌದು ಹಾಲು ಮತದ ಇತಿಹಾಸ ಹೇಳಕ್ಕ ತೊರವಿ ಬುಳ್ಳಪ್ಪ ಮಾಸ್ತರ್ ನೇಟ ಮಾರ್ಗದೊಳಗೆ ಹಿರಿಯರು ಜಡ್ಡಪ್ಪ ಕಾಕ ಶ್ರೇಷ್ಠ ಅಂತೇಳಿ ಹೌದು ಹೌದು ನಮ್ಮ ಡಿಆರ್ ಪೊಲೀಸ್ ಆಗಿ ಹೋದ್ರು ಬೇಲೂರು ಮಾಸ್ತರ್ ಅವ್ರು ಹೇಳ್ತಿದ್ರು ಹಾಲು ಮತದ ಇತಿಹಾಸ ಹೇಳಕ್ಕ ತೊರವಿ ಬುಳ್ಳಪ್ಪ ಮಾಸ್ತರ್ ನೇಟ ಅದಾನ ಮನುಗುಳಿ ಎಲ್ಲಪ್ಪ ಮಾಸ್ತರ ಮಾತಿನೊಳಗ ಬಂಟ ಅದಾರ ಹೌದು ಹೌದು ದೇವರು ಚನ್ನಪ್ಪ ಜನಬಸಪ್ಪ ಗೌಡ್ರು
ಪ್ರಶ್ನೆಗಳನ್ನು ಕೇಳ್ಯಾರ ಅವರು. ಮುಂದೆ ರೇವಣ ಸಿದ್ದೇಶ್
ಪರಮೇಶ್ವರನ ಹಬ್ಬ ಹಾಕಿ ಲಿಂಗ ಬೇರಾಳ ದೇವರು ದೇವರಗಳಿ ಬಪ್ಪಣ್ಣ ಅಕ್ಕವ ಮಾಯವ ಮಲ್ಕೊಂಡಿದ್ರು. ಹೌದೌದು, ಕೈಲಾಸದಿಂದ ಸನಂದ ಬತ್ತು. ಹೌದು, ಸನಂದ ಬಂದು ಬೀರ ದೇವರ ಮೇಲೆ ಬಿತ್ತು. ಬೀರ ದೇವರ ಮೇಲೆ ಬಿದ್ದ ಕೂಡಲೇನೆ ಬೀರ ದೇವರು ಎದ್ದು ಚಟ್ನೆ ಚೀರದ. ಹೌದು, ಚಟ್ನೆ ಚೀರದ ಕೂಡಲೇನೆ ಹೌದು ಮಾಯವಗ ಎತ್ತರ ಆಯ್ತು. ಮಾಯಾವ ಕೇಳ್ತ ಏನಂತ ಬೀರು ಯಾಕೆ ಚೀರದು ಏನದ ಅಂತ ಅದ್ರೊಳಗ ಅಂದ ಕೂಡಲೇನೆ ಅವಾಗ ಲಿಂಗ ಬೀರಾಣ ದೇವ್ರು ಹೇಳ್ತಾನ ಏನಂತ ತಾನು ಮಾಡುವಂತ ಕೆಲಸನೆ ಬೇರೆ ಐತಿ. ಹೌದು, ಧರ್ಮ ಜಾಗರಣೆ ಮಾಡ್ಬೇಕಾಗ್ಯದ, ಧರ್ಮ ರಕ್ಷಣೆ ಮಾಡ್ಬೇಕಾಗ್ಯದ. ಹೌದು, ನಾವು ನಾಡ ನಗರ ತಿರುಗಾಡ್ಕೊತ ಹೋಗ್ಬೇಕಾಗ್ಯದ ಅಕ್ಕ, ಇಲ್ಲಿಗೆ ಹೋಗು ನಡಿ ಅಂತ ಕಾಲಕ್ಕ ಸಂಚಾರ ಮಾಡ್ಕೊತ ಸಂಚಾರ ಮಾಡ್ಕೊತ ಗೋದಾವರಿ ನದಿ ದಂಡಿ ಬಲಕ್ ಬಂದ್ರು. ಹೌದೌದು, ಗೋದಾವರಿ ನದಿ ದಂಡಿ ಬಲಕ್ ಬಂದು ಬೀಡು ಬಿಟ್ಟಿದ್ರು. ಹೌದು, ಆ ಗೋದಾವರಿ ನದಿಗೆ ಮುಂಗಿ ಪಟ್ಟಣದ ಕೇಶವರಾಜನ ಆಸ್ಥಾನದ ಬಾಲ್ಯರು ನೀರಿಗೆ ಬರ್ತಿದ್ರು. ನೀರಿಗೆ ಬರ್ಕೊಂಡ್ ಬರ್ತಿದ್ರು. ಆ ನೀರು ತುಂಬುವಂತ ಸಮಯದೊಳಗ ದುಃಖ ಮಾಡ್ಕೊತ ಮಾತುಗಳನ್ನ ಹೇಳುತ್ತಾ ನೀರು ತುಂಬುತ್ತಿದ್ರು. ಹೌದೌದು, ಏನ್ ಮಾತುಗಳು ಹೇಳ್ತಿದ್ರು ಅಂತ ಕೇಳಿದ್ರ ಮುಂಗಿ ಪಟ್ಟಣದ ಕೇಶವರಾಜ ದೇವ್ರಂತ ಮನುಷ್ಯ ಅದಾನ. ಹೌದೌದು, ಅವನಿಗೆ ಮಾರೋಗ ಹೊಡೆದಾದ ನಾಡಿನಾಗಿನ ವೈದ್ಯರೆಲ್ಲ ಬಂದು ಹೋಗಿಬಿಟ್ಟಾರ. ಅವನ ರೋಗ ಯಾರು ನಿವಾರಣೆ ಮಾಡಿಲ್ಲ. ನಮ್ಮ ರಾಜಾಗ ಎಲ್ಲಿ ಹೋದ್ರು ರೋಗ ನಿವಾರಣೆ ಆಗ್ತದ ತಿಳಿದುಕೊಂಡು ದುಃಖ ಮಾಡ್ಕೊತ ನೀರು ತುಂಬುತ್ತಿದ್ರು. ಈ ಮಾತನ್ನಪ್ಪ ಲಿಂಗ ಬೀರಣದೇವ್ರ ಕಿವಿಗೆ ಬಿತ್ತು. ಮಾತಾಡೋ ಮಾತ ಮಾತಾಡುವತ್ತ ಮಾತ ಬೀರ ದೇವ್ರ ಕಿವಿಗೆ ಬಿದ್ದು ಕೂಡಲೇ ಬೀರ ದೇವ್ರು ಹೇಳ್ತಾನ ನಿಮ್ಮ ರಾಜಾಗಿರ್ತಕ್ಕಂತ ರೋಗ ನಾನ್ ನಿವಾರಣೆ ಮಾಡ್ತೀನಿ. ನಿಮ್ಮ ರಾಜ ನನಗೆ ಏನು ಕೊಡ್ತಾನೆ ಕೇಳ್ಕೊಂಡು ಬರತ್ ಹೇಳ್ದ. ಕೊಡ ಅಲ್ಲೇ ಇಟ್ರು, ಓಡ್ಕೊತ್ ಓಡ್ಕೊತ್ ರಾಜ್ಯವಾಡಕ್ಕೆ ಬಂದ್ರು. ರಾಜ್ಯವಾಡಕ್ಕೆ ಬರುತ್ತಾನೆ ಕೇಶವರಾಜ ರೋಗದಿಂದ ನರಳುತ್ತಿದ್ದ. ಬಾಲ್ಯರು ಹೋಗಿ ಕೇಳಿದ್ರು, ಯಪ್ಪ ಆ ಗೋದಾವರಿ ನದಿ ದಂಡಿ ಮೇಲೆ ಮಹಿಮಾ ಪುರುಷ ಸಿದ್ಧಿ ಪುರುಷ ಬಂದು ಕುತ್ತಾನ, ನಮ್ಮ ರೋಗ ನಿವಾರಣೆ ಮಾಡ್ತೀನಲ್ಲ ಕತ್ತಾನ, ಅವನಿಗೆ ನೀವ್ ಏನ್ ಕೊಡ್ತೀರಿ ಕೇಳ್ಕೊಂಡು ಬರ್ರಿ ಅಂದಾನ. ನೀವ್ ಏನ್ ಕೊಡ್ತೀರಿ ರಾಜರ ಅಂದ ಕಾಲಕ್ಕೆ ರಾಜ ಹೇಳ್ತಾನ ಏನಂತ, ರೊಕ್ಕ ಕೊಡ್ತೀನಿ, ರೂಪಾಯಿ ಕೊಡ್ತೀನಿ, ಬೆಳ್ಳಿ ಕೊಡ್ತೀನಿ, ಬಂಗಾರ ಕೊಡ್ತೀನಿ, ವಜ್ರ ಕೊಡ್ತೀನಿ, ವೈಡೂರ್ಯ ಕೊಡ್ತೀನಿ, ಬೇಡದ್ರ ಅರ್ಧ ರಾಜ ರಾಜಕೀಯ ಕೊಡ್ತೀನಂದ. ಮೊದಲು ಅವನಿಗೆ ಹೋಗಿ ಕರ್ಕೊಂಡು ಬರ್ರಿ, ನನ್ನ ರೋಗ ನಿವಾರಣೆ ಮಾಡಲಿ ಅಂದ ಕೂಡಲೇ ಯಾಕಾಗದ ತಿಳಿದುಕೊಂಡು ಓಡ್ಕೊತ ಓಡ್ಕೊತ ಗೋದಾವರಿ ನದಿ ದಂಡಿಗೆ ಬಂದ್ರು. ಗೋದಾವರಿ ನದಿ ದಂಡಿಗೆ ಬಂದು ನಮ್ಮ ರಾಜನ ಮನೆ ಗಿದ್ದಿದ ಕೊಡ್ತೀನಿ ಅನ್ನಕತ್ತಾರ ನಡೀರಿ ಅಪ್ಪ ಅವ್ರ ತಿಳಿದುಕೊಂಡು ಹಿಂದ ಬೀರಾಳಿದ್ರು ಈಗ ಕರ್ಕೊಂಡು ಆ ರಾಜವಾಡಕ್ ಹೋದ್ರು. ಚೇರ್ಮನ್ ರಾಜವಾಡದೊಳಗೆ ರಾಜ ರೋಗದಿಂದ ನರಳುತ್ತಿದ್ದ. ನನ್ನಪ್ಪ ಲಿಂಗ ಬೀರಾಳಿದ್ರು ಕೈ ಒಳಗೆ ಹಿಡಿ ಭಂಡಾರವನ್ನು ಹಿಡ್ಕೊಂಡು ರಾಜನ ಮೇಲೆ ಸಿಂಪರಣೆ ಮಾಡಿ ಹಸ್ತ ಸ್ಪರ್ಶ ಮಾಡ್ದ, ರಾಜಾಗಿರ್ತಕ್ಕಂತ ರೋಗ ಎಲ್ಲ ನಿವಾರಣೆ ಆಯ್ತು. ನಿವಾರಣೆ ಆದ ಕೂಡಲೇ ರಾಜ ಕಾಲಿಗೆ ಬಿದ್ದಿಕೊಳ್ತಾನ ಏನಂತ, ಯಪ್ಪ ನಾಡಿನಾಗಿನ ವೈದ್ಯರೆಲ್ಲ ಬಂದು ಹೋಗಿ ಬಿಟ್ಟಿದ್ರು, ನನ್ನ ರೋಗ ಯಾರು ನಿವಾರಣೆ ಮಾಡಿದಿಲ್ಲ. ನೀ ನನ್ನ ರೋಗ ನಿವಾರಣೆ ಮಾಡಿದಂದ ಬಳಕ ನಿನಗೆ ಏನು ಬೇಕು ಬೇಡಿದೆ ಕೊಡ್ತೀನಂದ. ಅವಾಗ ಲಿಂಗ ಬೀರಣ ದೇವ್ರು ಹೇಳ್ತಾನ ಏನಂತ, ಏ ರಾಜ ರೊಕ್ಕ ಬೇಡ, ರೂಪಾಯಿ ಬೇಡ, ಬೆಳ್ಳಿ ಬೇಡ, ಬಂಗಾರ ಬೇಡ, ವಜ್ರ ಬೇಡ, ವೈಡೂರ್ಯ ಬೇಡ, ರಾಜ್ಯ ಬೇಡ, ರಾಜಕೀಯ ಬೇಡ, ಜಂಬಿಗೆ ಜಮಕಳ್ಳಿ ನಾಡಿನೊಳಗ ಪಾಣೇಶ್ವರದೈತ ಮದ ಯಾರಿ ಮರ್ಲಿಕತ್ತಾನ. ಸಂವಾರ ಮಾಡ್ಬೇಕಾಗ್ಯದ, ಸಂವಾರ ಮಾಡ್ಬೇಕಾದ್ರೆ ಮೂರು ಸಾಮಾನ್ಯಗಳನ್ನ ನಮಗೆ ಮಾಡಿಸಿಕೊಡು ಅಂದ. ರುಮಚೂರಿ ವಾಯುಗಂಗಳ ಪಂಚಡಂಗಿ ಮೂರು ಸಾಮಾನ್ಯಗಳನ್ನ ನಮಗೆ ಮಾಡಿಸಿಕೊಡು ಅಂದ ಕಾಲಕ ತಿಳ್ಕೊಂಡು ಕಂಬಾರ ಕಾರಣ ಮನೆಗೆ ಹೋಗಿ ರಾಜ್ಯಾಜ್ಞೆ ಮಾಡಿ ಆ ಮೂರು ಸಾಮಾನುಗಳ ತಯಾರು ಮಾಡಕ್ ಹೇಳ್ದ. ಐತಾರ ಅಮಾವಾಸ್ಯ ದಿವಸ ಮೂರು ರುಮಗುಡಿ ಮ್ಯಾಲ ಉಕ್ಕಿನ ಪುಲಿ ಹೂಡಿ ಸಾಮಾನುಗಳ ತಯಾರು ಮಾಡಕ್ ಚಾಲು ಮಾಡ್ದ. ಗಂಡ ಹೆಂಡತಿ ನಿಚ್ಚ ದಿಗಂಬರ ಆದರು. ನಿಚ್ಚ ದಿಗಂಬರ ಅಂದ್ರೇನು ಹೇಗಿರ್ತಾರ, ನಿಚ್ಚ ದಿಗಂಬರ ಆಗಿ ಸಾಮಾನುಗಳ ತಯಾರು ಮಾಡಕತ್ರು. ಎಷ್ಟು ಪ್ರಯತ್ನ ಮಾಡಿದ್ರು ಸಾಮಾನುಗಳ ತಯಾರಾಗಲ್ಲ ಅದು. ತ್ರಿಕಾಲ ಜ್ಞಾನಿ ಇದ್ದ ದೇವರಗಳಿ ಬಪ್ಪಣ್ಣ ತಿಳ್ಕೊಂಡ ಹೇಳ್ತಾರ ತಾಯಿ ಕುಲ್ಮಿ ಒಳಗ ನರಬಲಿ ಆಗ್ಬೇಕಾಗ್ಯದ. ನರಬಲಿ ಆದಾಗ ಮೂರು ಸಾಮಾನುಗಳ ತಯಾರಾಗ್ತಾವ. ರಾಣೇಶ್ವರ ದೈತನ ವಧ ಆಗ್ತಾನ. ತಾಯಿ ಕುಲ್ಮಿ ಒಳಗ ಜಿಗಿತೀನಿ ಮೂರು ಪಟ್ಟಾದ ಬಳಕ ಬಾರಾಮತಿ ಗೌಡರ ಹೊಟ್ಟಿಲಿ ಮಾಳಿಂಗರಾಯ ಹುಟ್ಟಿ ಬರ್ತೀನಿ. ಮಾಳಿಂಗರಾಯ ಹುಟ್ಟಿ ಬಂದು ನಿನ್ನ ಸೇವಾ ಮಾಡ್ತೀನಿ ತಿಳಿದುಕೊಂಡು ಕುಲ್ಮಿ ಒಳಗ ಜಿಗದ ಮೂರು ಸಾಮಾನುಗಳ ತಯಾರಾದ. ಮೂರು ಸಾಮಾನ್ಯವಾಗಿ ತಗೊಂಡು ನಾಲ್ಕನೇ ದಿವಸಕ್ಕೆ ನಾಗನಕೆರೆ ಅಂತಕ್ಕಂತ ಗ್ರಾಮಕ್ಕೆ ಬಂದ. ನಾಗರ ಮರ ಏರಿ ನಾಡಿನ ಹೊಲಮ ಸೋಸಿ ನೋಡದ ಮೂರು ದಿಕ್ಕ ಜೋಗುಳ ಪಾಡ್ತಿತ್ತು. ಜಂಬಿಗೆ ಜಂಬಕಡಿ ನಾಡ ಶಿವಾಳ ಬಿದ್ದಿತ್ತು, ಹಾಳ ಬಿದ್ದಿತ್ತು. ಆ ನಾಗರ ಮರ ಇಳಿಯುವಂತ
समय नागेश केतान ऐन साधारण मनुष्य यारू बंद नहीं बंद नग नम ऐन खून को लिंग बीरण देव ऐन खून को नाकने दिवस नागनकेरे अंत ग्राम को बंदी नागनकेरे अंत ग्राम मदद नाड़ी मदद नागटन तक अल आशीर्वाद माद ಪ್ರಥಮ ಪರಾಡ ಬೀರ ದೇವರಲ್ಲಿ ಮಾಡ್ದ ಅಂತ ಹೇಳಿ ನಮ್ಗೆ ಹೀಗೆ ಗೊತ್ತಿದ್ದ ಮಾತು ಹೇಳ್ತಾರೆ ಕೆಲವೊಂದು ಮಾಸ್ತರ್ಗಳನ್ನ ಹೇಳ್ತಾರ. ಹೌದು ಅದಕ್ಕ ಮುಂದೆ ಬಾರ ಹಟ್ಟಿ ಒಳಗ ಬಾರ ವರ್ಷ ಎಳೆಗಳದ. ಹೌದು ಗೋಡಾಗೇರಿ ಗುಡ್ಡದೊಳಗ ಹಗಲು 12 ವರ್ಷ ಇರುಳು 12 ವರ್ಷ ಎಳೆಗಳದು. ದೋಣಿ ಹೆಗ್ಗೇರಿ ಕೆರಿ ಒಳಗ ಶಿಷ್ಯನ ಹುಡುಕಿ ಶಿಷ್ಯನ ಕೂಡದ ಅಂತ ಹೇಳಿ. ಹೌದು ಇತಿಹಾಸ ಹೇಳ್ತದ ಚೇರ್ಮನ್. ಹೌದು ಇಲ್ಲಿ ನಮ್ಮ ಸರ್ ಅವರು ಹೌದು ಲಿಂಗ ಬೀರಾಳ ದೇವರ ಎರಳಿ ರೂಪದೊಳಗ ಡೋಣಿ ಹೆಗ್ಗೇರಿ ಕೆರೆ ಒಳಗ ಸಿಗದ. ಹೌದು ಆತಳದಾಗ ಹೋಗಿ ಲಿಂಗ ಬೀರಾಳ ದೇವರು ನಮ್ಮ ಆಲಿಂಗರಾಯ ಕೂಡದ. ಹೌದು ಹೌದು ಆಲಿಂಗರಾಯ ಕೂಡದ ಕೂಡಿ ನಿಮ್ಮ ಆಲಿಂಗರಾಯ ಆ ತಾಯಿಗೆ ಆಕಾಶವಾಣಿ ಮುಖಾಂತರ ಹೇಳದ. ಏನಂತ ಉಮರಾಜದೊಳಗ ಒಡ್ಡಿವಾರ ಶಿವಸ್ಥಾನ ಅದ. ನನ್ನ ಗುರುವಿಗೆ ಕರ್ಕೊಂಡು ಮ್ಯಾಗ ಬರುವಂತ ಸಮಯದೊಳಗ ಒಡ್ಡಿವಾರ ಶಿವಸ್ಥಾನ ಆ ಪಂಚಾರುತಿ ತಗೊಂಡು ಆ ಮುತ್ತೈದರು ಕರ್ಕೊಂಡು ನನಗೆ ಸ್ವಾಗತ ಮಾಡ್ಕೋಬೇಕ ತಿಳಿದುಕೊಂಡು ಮಾಳಿಂಗರಾಯ ಹೇಳದ ಕೂಡಿ ನಿಮ್ಮ ಮಾಳಿಂಗರಾಯ ಹೇಳಿದ ಪ್ರಕಾರ ಬಂದು ಮಾಳಿಂಗರಾಯನ ಸ್ವಾಗತ ಮಾಡ್ಕೊಂಡಳು ಅಂತ ಹೇಳಿ. ಹೌದು ಮಾಸ್ತರ್ ಅವ್ರನ್ನ ಹೇಳ್ತಾರೆ ಇತಿಹಾಸ ಹೇಳ್ತದ. ಇಲ್ಲಿ ಪ್ರಶ್ನೆ ಏನಂತ ಕೇಳಿದ್ರ ಮಾಳಿಂಗರಾಯ ಹ್ಯಾಂಗ ಗುರುವಿನ ಕೂಡ ನೋಡು ಜಕ್ರಾಯನು ಕೂಡ ಜಕ್ರಾಯನ ಗುರು ಬರ್ಮ ದೇವರದನ ಜಕ್ರಾಯ ಎಲ್ಲಿ ಗುರುವಿನ ಕೂಡ್ಯಾನ ಎಲ್ಲಿ ಹಿಡ್ಕೊಂಡ ಹೌದು ಇಲ್ಲಿ ಆ ಬಂಡ ಬೇಡರ ಸೇಡು ತೀರಿಸುವ ಸಲುವಾಗಿ ಭೀಮಾ ನದಿ ದಾಟಿ ಹೋಗ್ಬೇಕಾಗಿತ್ತು ಚರ್ಮನ ಎಲ್ಲಿನ ದೇಗುಲದೊಳಗ ಆ ಬಂಡ ಬೇಡರು ಅಡಿಗೆ ಕುತ್ತಿದ್ರು. ಭೀಮಾ ನದಿ ದಾಟಿ ಹೋಗುವಂತ ಸಮಯದೊಳಗ ಒಂದು ಕೋಲ ಮಿಂಚಿನ ಆಕಾರದೊಳಗ ಬರಮದೇವರು ಬೆಟ್ಟಿ ಕೊಟ್ಟಾನ ಯಾರಿಗೆ ಯಾರಿಗೆ ಜಕ್ರಾಯಿಗ ಜಕ್ರಾಯ ಅವಾಗ ಜಕ್ರಾಯಿ ಹೇಳ್ತಾನ ಏನಂತಪ್ಪ ನಾನು ತಂದಿ ಕೊಟ್ಟಿರ್ತಕ್ಕಂತ ಮಾತು ಉಳಿಸ್ಕೋಬೇಕಾಗ್ಯದ. ಹೌದೌದು ನಾನು ಬಂಡ ಬೇಡರ ಮರ್ದನ ಮಾಡಿದೊಳಕ್ ಬಂದು ನೀನು ಸೇವಾ ಮಾಡ್ತೀನಿ ಅಂತ ಹೇಳಿ ಅಲ್ಲಿ ಜಕ್ರಾಯ ಹೇಳದ ಕೂಡ್ಲೇನೆ ಅಲ್ಲಿ ಬರಮ ದೇವರ ಮಾಯಾಗ ಮುಂದೆ ಎಣಿಕೆ ಮಟ್ಟದೊಳಗ ಒಂದು ಬರಮ ದೇವರ ಜ್ಞಾನ ಮಾಡುವಂತ ಸಮಯದೊಳಗ ಬರಮ ದೇವರ ಬಂದು ಅಲ್ಲಿ ಪ್ರಕಟ ಆಗ್ಯಾನ ಅಂತ ಹೇಳಿ ಹಿಂಗ್ ಗೊತ್ತಿದ್ದ ಮಾತೈತಿ ಹಿರಿಯರು ಹೇಳ್ತಾರ. ಹೌದೌದು ಭೀಮಾ ನದಿ ಒಳಗ ಕೋಲ ಮಿಂಚಿನ ಆಕಾರದೊಳಗ ಬರಮ ದೇವರು ಬಂದು ಜಕ್ರಾಯಿಗೆ ಬೆಟ್ಟಿ ಕೊಟ್ಟಾನ. ಹೌದೌದು ಪ್ರಥಮ ಬೆಟ್ಟಿ ಗುರು ಶಿಷ್ಯರದು ಅಲ್ಲಿ ಆಗ್ಯದ. ಮುಂದೆ ಎಣಿಕೆ ಮಟ್ಟದೊಳಗ ಬಂದು ಆ ಬರಮ ದೇವರ ಧ್ಯಾನ ಮಾಡಿದಾಗ ಬರಮ ದೇವರು ಬಂದು ಪ್ರಕಟವಾಗ್ಯಾನ. ಹೌದು ಆ ಪ್ರಕಟವಾದಾಗ ಅಲ್ಲಿ ಬರಮ ದೇವರ ಸೇವ ಜಕ್ರಾಯಿ ಮಾಡ್ಯಾನ ಅಂತಕ್ಕಂಥದ್ ಹಿಂಗ್ ಹಿರಿಯರು ಹೇಳ್ಕೊತ ಬಂದಾರ. ಹೌದು ಹಿಂಗ ನಮ್ಗೆ ಇಷ್ಟು ಗೊತ್ತಾರ. ಹೌದು ಇಲ್ಲ ಇದು ಪುಣ್ಯಕ್ಕ ಇದು ಬ್ಯಾರೇನೆ ಐತಿ ಅಂತೇಳಿ ಸರ್ ಹೇಳ್ತಾರ. ನಿಮಗೆ ಗೊತ್ತಿರ್ತಕ್ಕಂಥ ಈ ವಿಷಯ ಹೇಳಿದ್ರೆ ನಮ್ದೇನು ಅಭ್ಯಂತರ ಇಲ್ಲ ಹೇಳ್ತಾರ ಸರ್. ಯಾಕಂತ ಕೇಳಿದ್ರ ಕೆಲವೊಂದು ಅಮೋಕ್ಷದ ಮೇಳದವರು ಹಾಲಮತ ಅಂತಕ್ಕಂಥದ್ದು ಒಂದದು ಎರಡದ ಅಂತ ಹೇಳಿ ಕೇಳ ರಗಡ ಮಂದಿ ಕೇಳ್ಯಾರ. ಎಲ್ಲರಿಗೆ ಬಾಯಿ ಮುಚ್ಚುವಂಗ ನೀವು ಕ್ವಶನ್ ಕನ್ಸರ್ ಮಾಡಿರ್ತಕ್ಕಂತ ಗುರುಗಳಾಗಿರಿ ನೀವು ಏನು ಮಾಡ್ತಾರ ಹೇಳ್ಯಾರ ಮುತ್ತಾಯಿ ಮುದ್ದುಗಳನ್ನು ಹಟ್ಟಲಿ ಆದಿಗೊಂಡು ಮಗ ಹುಟ್ಟಿ ಬಂದ ಆದಿಗೊಂಡಗ ಆರು ಮಂದಿ ಮಕ್ಕಳು ಅದರೊಳಗೆ ಕಡಿಗೊಟ್ಟು ಪದಮಗೊಂಡು ಅದರೊಳಗ ಆ ಪದಮಗೊಂಡಾಗ ಇಬ್ಬರು ಮಂದಿ ಹೆಂಡರು 84 ಮಂದಿ ಮಕ್ಕಳು ಅದರೊಳಗ ದೇವರಾಜ ದೇವರಾಜನ ಹೊಟ್ಟಿಲಿ ಆಲಕರಾಯ ಪಾಲಕರಾಯ ಅಣಕರಾಯ ಚಾಣಕರಾಯ ಸೈರಿಕ ಬೊಂಬರಾಯ ಕರಿಗೌಡ ಕೆಂಚಗೌಡ ಸೋಮರಾಯ ತುಕ್ಕಪ್ಪರಾಯ ಜಕ್ರಾಯ ಮಾಳಿಂಗರಾಯ ರೇಪರಾಯ ಬೀರ್ಮುತ್ಯ ಕನ್ನಮುತ್ಯ ಸೋಮುತ್ಯ ಜಾಗ್ರತ ಸೀಮಿ ಒಳಗ ಮುತ್ತಾಯಿ ಮುದ್ದುಗೌಡ ಬಿಡುವಂತ ಸಮಯದೊಳಗ ತಿಪ್ರಂಗಿ ಕೆರೆ ಮೇಲೆ ತಿಪ್ರೇಶ್ವರ ಅರಸನು ಬಿಟ್ಟಾರ. ತಿಪ್ರಂಗಿ ಕೆರೆ ಮೇಲೆ ತಿಪ್ರೇಶ್ವರನ ಅರಸನ ಹೊಟ್ಟಿಲೆ ಕಮಲಾದೇವಿ ಹುಟ್ಟಿ ಬಂದಳ ಕಮಲಾದೇವಿ ಹೊಟ್ಟಿಲೆ ಬರಮದೇವರು ಹುಟ್ಟಿ ಬಂದನ ಬರಮದೇವರು ಹೊಟ್ಟಿಲೆ ಬೀರ ದೇವರು ಹುಟ್ಟಿ ಬಂದನ ಹಾಲ ಮತ ಅಂತಕ್ಕಂಥ ಬಡ್ಡಿ ಒಂದದ ಮಗಳ ಅಂತ ಹೇಳಿ ಕ್ಯಾಸೆಟ್ ಒಳಗೆ ಹೇಳ್ಯಾರ. ಸರ ಮಾತಾಡಲ್ಲ ಸಾರ್ ಹೇಳ್ಯಾರ ಅಂತ ಗುರುಗಳಾದೀರಿ ನನಗೆ ಎಷ್ಟು ನಿಮಗೆ ಕೇಳಿರ್ತಕ್ಕಂತ ಕ್ವಶನ್ ಕನ್ಸರ್ ನನಗೆ ಎಷ್ಟು ಗೊತ್ತದ ನಾನು ಹೇಳಿದಿ ಕರೆಕ್ಟ್ ಇದ್ರೆ ಒಪ್ಕೋಬಹುದು ಇಲ್ಲಂದ್ರ ಇಲ್ಲ ಕೊಡ್ಲಿಕ್ಕೆ ಇದು ಬ್ಯಾರೇನೆ ಐತಿ ಹಿಂಗ ಇತಿಹಾಸ ತಪ್ಪು ಹೇಳಕ್ ಬರೋದಿಲ್ಲ ಅಂತ ಹೇಳಿ ಹಿಂಗ ಹೇಳ್ಬೋದು. ಯಾರು ಹೇಳಿದ್ರೆ ನಮ್ದೇನ ಅಭ್ಯಂತರ ಇಲ್ಲ. ಇನ್ನೊಂದು ಪ್ರಶ್ನೆ ಏನ್ ಕೇಳ ಕೇಳಿದ್ರ ಗೋದಾವರಿ ಉಗಮ ಎಲ್ಲಿ ಅದ ಎಲ್ಲಿ ಆಗ್ಯಾದ
महाराष्ट्र राज्य नासिक जिले नासिक जिले त्र्यंबकेश्वर गोदावरी नदी उगम आगे ब्रह्मगिरी पर्वत पर्वत यार ब्रह्मगिरी पर्वत गूगल सर्च भीमा नदी हुट्टद महाराष्ट्र भीमा शंकर भीमा नदी हुट्टद गोदावरी हुट्टद गोदा प्रथम प्रथम उद्दवा नदी यदप अति कंगा नदी एरने नदी यदप अति गोदावरी नदी अंत हिंग हिस्ट्री हेतव त्र्यंबकेश्वरी अंतकंतली गोदावरी नदी हुट्टद पर्वत हुट्टद ब्रह्मगिरी पर्वत हुट्टद ब्रह्मगिरी केळिरतक्क प्रश्ने प्रश्ने आंसर ऐति हेच्चिगे प्रयत्न प्रारब्ध प्रयत्न प्रारब्ध नमगे प्रयत्न अंतकंतद प्रयत्न हेंगप अंत केळिद्र नावु डोळ्ळिन हाड कलिबेकाद्र प्रयत्न माडबेकु प्रयत्न कली प्रयत्न भाषे कली प्रयत्न प्रयत्न चेरमान नम प्रारब्ध आगद हणि बार नोडक बेली बर्त प्रयत्न ना टाइम बीज बित मुदे टाइम एण्णी हड़ी ಮುಂದೆ ರಾಶಿ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದಾಗ ಇದು ಬೆಳಿ ಬರ್ತೈತಿ ಬೆಳಿ ಕೈಯಾಗಿ ಬರ್ತದೆ ಮುತ್ಯ ಮಾಡಿದ್ರಯ್ಯ ಗುರುವಿನ ಸಲುವಾಗಿ ಸೇವಾ ಮಾಡ್ಬೇಕು ಅಂತ ಹೇಳಿಕೊಂಡು ತಾಯಿ ಬ್ಯಾಡ ಅಂದಳು ಗುರುವಿದ್ರು ಗಚ್ಚಿನ ಗುಡಿ ಆಗಿರ್ಲಿ ಅಲ್ಲಿ ಹೋದವ್ರು ಯಾರು ತಿರುಗಿ ಬಂದಿಲ್ಲ ಮಗು ಮಾಡೋಣ ಅಂದ ಕೂಡಲೇನೆ ಅವಾಗ ಪ್ರಯತ್ನ ಮಾಡಿ ಹಿಂಬಳ ಗುಡ್ಡಕ್ಕೆ ಹೋಗಿ ಹುಲಿ ಹಾಲು ತಂದು ಗುರುವಿಗೆ ಉಣಿಸಿ ಹುಲಿಗೆ ಹುಲಿ ಮಗದ ಅಭಿಷಿ ಕಟ್ಟಿ ಹುಲಿ ಜಯಂತಿ ಮಾಡಿ ಹುಲಿ ಜಯಂತಿ ಅನಿಸದ ಪ್ರಯತ್ನ ಮಾಡಿ ಪ್ರಯತ್ನದಿಂದ ಮಾಡಿದ್ರೆ ಜಗತ್ತಿನೊಳಗೆ ಕೀರ್ತಿ ಉಳಿಸದ ಅಂತಕಂತದ ವಾದ ನಮ್ಮದೈತಿ ನಮ್ಮ ಸರ್ ಅವರು ನಮ್ಗೆ ಕೇಳ್ಯಾರ ನೀವು ತಿರುಗಿ ಸರ್ ಅವ್ರಿಗೆ ಒಂದು ಪ್ರಶ್ನೆ ಕೇಳಿದ್ರೆ ದೈವದವ್ರು ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೂ ನನ್ನ ಪ್ರಶ್ನೆ ಕೇಳ್ತೇನೆ ಹೌದು ಪ್ರಶ್ನೆ ಏನ್ ಕೇಳೋದಂತ ಕೇಳಿದ್ರ ಹೌದು ಮನಿ ಒಳಗ ಒಂದು ಹೆಣ್ಣು ಮಗು ಹುಡ್ತಂದ್ರ ಕುಮಾರಿ ಅಂತ ಕರೀತಾರ ಪಾಪು ಅಂತ ಕರೀತಾರ ಏನ್ ಕರೀತಾರ ಪಾಪು ಬಾಳ ಅಂದ್ರ ಮತ್ತೆ ಪಾಪು ಪುಟ್ಟು ಬಾಳ ನಮ್ಮ ಬರ್ತಾವ ಇಲ್ಲಿ ಸಣ್ಣಾಗಿದ್ದಾಗ ಹುಡುಗಿ ಏನ್ ಕರೆದ್ರು ಚಂದ ಕಾಣಿಸ್ತಾರ ಅದೇ ಹುಡುಗಿ ಪ್ರಾಯಕ್ಕೆ ಬಂದ ಕೂಡಲಿನ ಕನ್ಯಾ ಅಂತೇಳಿ ಕರೀತಾರ ಕನ್ಯಾ ಕರೀತಾರಲ್ಲ ಏನಂತ ಕರೀತಾರ ನಮ್ಗೆ ಒಂದು ಕನ್ಯಾದ ನೋಡ್ತಾರ ಎಲ್ಲೆಲ್ಲ ಹೊರಗಿದ್ರು ನೋಡ್ರಿ ಅಂತೇಳಿ ಹಿಂಗ್ ಹೇಳ್ತಾರ ಹೇಳ್ತಾರ ಅದೇ ಹುಡುಗಿಗೆ ಲಗ್ನ ಆದ ಕೂಡಲೇ ಶ್ರೀಮತಿ ಅಂತೇಳಿ ಕರೀತಾರ ಶ್ರೀಮತಿ ಯಾಮತಿ ಶ್ರೀಮತಿ ಶ್ರೀಮತಿ ಅಂತ ಕರೀತಾರ ಇಲ್ಲಿ ಪ್ರಶ್ನೆ ಏನ್ ಕೇಳೋದಂತ ಕೇಳಿದ್ರ ಲಿಂಗ ಬೀರಾಳ ದೇವರ ಜೊತೆ ಕನ್ಯಾ ಕೋಮನ ಇದು ಲಗ್ನ ಆಗ್ಯದ ಹೌದೌದು ಯಾರ ಜೊತೆ ಲಿಂಗ ಜೊತೆ ಬೀರಾಳ ದೇವರ ಜೊತೆ ಹೌದು ಕನ್ಯಾ ಕೋಮನ ಇದು ಲಗ್ನ ಆಗ್ಯದ ಲಗ್ನ ಆಗಿ ಕರೆ ಆ ಕನ್ಯಾ ಕೋಮಲಿಗೆ ಕನ್ಯಾ ಕೋಮಲಿ ಅಂತ ಯಾಕೆ ಕರೆದ್ರು ಯಾಕೆ ಕರೆದ್ರು ದುಃಖಪ್ರಾಯನ ಹೆಂಡತಿ ಅಮೃತ ಬಾಯಿ ಅದಾಳ ಹೌದು ಸೋಮರಾಯನ ಹೆಂಡತಿ ಕನಬಾಯಿ ಅದಾಳ ಹೌದು ಕನ್ಯಾ ಕನಬಾಯಿ ಕನ್ಯಾ ಅಮೃತ ಬಾಯಿ ಅಂತ ಅವರಿಗೆ ಕರೀಲಿಲ್ಲ ಬೀರ ದೇವರ ಹೆಂಡತಿ ಆಗಿರ್ತಕ್ಕಂತ ಕಾಮರತಿನ ಕನ್ಯಾ ಕೋಮಲಿ ಅಂತ ಯಾಕೆ ಕರೆದ್ರು ಸರ್ ಹೇಳ್ತಿರ್ತೀನಿ ಬಳಕ ಏನ್ ಕಾರಣ ಅಂತಕಂತದ್ದು ಸರ್ ಹೇಳ್ತಾರೆ ಒಂದು ಸಣ್ಣ ಪ್ರಶ್ನೆ ಐತಿ ಹೆಚ್ಚಿಗೆ ಮಾತುಗಳನ್ನ ಆಡದೆ ಒಂದು ಖ್ಯಾಲಿ ಹಾಡಿ ಹೌದು ನಮ್ಮ ಶ್ರೇಷ್ಠ ಕಲಾವಂತರಿಗೆ ಬಾಳೆ ಹೋಗ್ತದ ಶಾಂತತೆಯನ್ನು ಕಾಪಾಡಬೇಕು.